ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ವಾಯುವ್ಯ ದೆಹಲಿಯಲ್ಲಿ ಟೆಂಪೋ ಚಾಲಕನೊಬ್ಬ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದು ಪೊಲೀಸ್ ಅಧಿಕಾರಿಯೊಬ್ಬರು ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಪೊಲೀಸ್ ವಾಹನ ಮತ್ತು ಟೆಂಪೋ ನಡುವೆ ಡಿಕ್ಕಿ ಸಂಭವಿಸಿದ ಬಳಿಕ ಈ ಹಲ್ಲೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಪ್ರಕಾರ ಸಂಜೆ ಗ್ರಾಮೀಣ ಸೇವಾ ಟೆಂಪೋ ಮತ್ತು ಪೊಲೀಸ್ ವಾಹನದ ನಡುವೆ ಡಿಕ್ಕಿ ಸಂಭವಿಸಿದೆ. ಇದರ ನಂತರ ಇಬ್ಬರ ನಡುವೆ ಚರ್ಚೆ ನಡೆದಿದ್ದು ನಂತರ ಟೆಂಪೋ ಚಾಲಕ ಹಿಂಸಾತ್ಮಕ ಕೃತ್ಯಕ್ಕೆ ಮುಂದಾಗಿದ್ದಾನೆ. ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದಾರೆ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತನಿಖೆ ನಡೆಸುತ್ತಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಟೆಂಪೋ ಡ್ರೈವರ್ ಪೊಲೀಸರಿಗೆ ಹೊಡೆಯುವ ಈ ವಿಡಿಯೋ ಈ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗ್ತಿದೆ. पीछे पकड़ दिया छोर चौधरी ने, ये इस वाले इसे वाले मरवाओगे इन्हें. पुलिस वालों के हाथ बंदे जाते हैं तो ये देख जाना कांड बनाओ. सरदार रंगा दिया, छुट गया छुट गया छुट गया, ईब गए गए ईब गए ईब आ जाओ. मारेगा अटैक कौन है पहले इसे गए ओतरी गए तलवार पकड़ी मारी छोड़ को नहीं छूट दे गया. दे पुलिस वाले आ रहे देख रहा है. अरे पकड़ते क्यों नहीं ತನ್ನ ಮಗುವನ್ನ ಹೇಗೆ ನೋಡಿಕೊಳ್ಳಬೇಕೆಂಬುದು ಸಂಶೋಧಕರು ತಿಳಿಸಿದ್ದಾರೆ. ನವಜಾತ ರೋಗ ನಿರೋಧಕ ವ್ಯವಸ್ಥೆಯು ಸ್ನೇಹಿತ ಮತ್ತು ವೈರಿಯ ನಡುವೆ ತಾರತಮ್ಯವನ್ನ ಕಲಿಯಲು ಸಹಾಯ ಮಾಡಲು ತಾಯಂದಿರು ತಮ್ಮ ಶಿಶುಗಳಿಗೆ ಜರಾಯುವಿನ ಮೂಲಕ ಪ್ರತಿಕಾಯಗಳನ್ನು ವರ್ಗಿಸುತ್ತಾರೆ. ಇತ್ತೀಚಿನ ಸಂಶೋಧನೆಗಳು ಸೂಚಿಸುವಂತೆ ಜರಾಯು ಈ ಅಗತ್ಯವಾದ ಕಾರ್ಯವನ್ನು ನಿರ್ವಹಿಸುವ ನಿಯಮಗಳಲ್ಲೇ ತಿಳಿದಿಲ್ಲ. ಆದರೆ ಡಿಕೋಡ್ ಮಾಡಿದರೆ ಈ ಅತ್ಯಮೂಲ್ಯ ರೋಗಗಳಿಂದ ರಕ್ಷಿಸಲು ಹೆಚ್ಚು ಶಕ್ತಿಶಾಲಿ ಲಸಿಕೆಗಳನ್ನು ಉತ್ಪಾದಿಸುವ ಕೀಲಿಯನ್ನು ಹಿಡಿದಿಟ್ಟುಕೊಳ್ಳಬಹುದು. ದಡಾರದಂತಹ ಕೆಲವು ಕಾಯಿಲೆಗಳ ವಿರುದ್ಧ ತಾಯಿಯ ಪ್ರತಿಕಾಯಗಳನ್ನು ತಾಯಿಯಿಂದ ಶಿಶುವಿಗೆ ವರ್ಗಾಯಿಸಬಹುದು. ಮಗುವಿಗೆ ವೈಯಕ್ತಿಕ ವ್ಯಾಕ್ಸಿನೇಷನ್ಗೆ ಸಾಕಷ್ಟು ವಯಸ್ಸಾಗುವವರೆಗೂ ಸ್ವಲ್ಪ ರಕ್ಷಣೆ ನೀಡುತ್ತವೆ. ಪೋಲಿಯೋದಂತಹ ಇತರ ಗಂಭೀರ ಕಾಯಿಲೆಗಳಿಗೆ ಪ್ರತಿಕಾಯಗಳು ಕಡಿಮೆ ಪ್ರಮಾಣದಾಗಿ ವರ್ಗಾವಣೆಯಾಗುತ್ತವೆ. ಅವರ ತನಿಖೆಯಲ್ಲಿ ಜರಾಯು ಆದ್ಯತೆಗಾಗಿ ಹೊರಹೊಮ್ಮುತ್ತದೆ ಮತ್ತು ಸಹಜವಾದ ರೋಗ ನಿರೋಧಕ ವ್ಯವಸ್ಥೆಯ ಪ್ರಮುಖ ಅಂಶಗಳಾದ ನೈಸರ್ಗಿಕ ಕೊಲೆಗಾರ ಅಂದರೆ ಎನ್ಕೆ ಕೋಶಗಳನ್ನು ಸಕ್ರಿಯಗೊಳಿಸುವ ಶಿಶು ಪ್ರತಿಕಾಯಗಳಿಗೆ ತಲುಪಿಸುತ್ತದೆ. ನವಜಾತ ಶಿಶುಗಳಲ್ಲಿ ಪರಿಣಾಮಕಾರಿ ರಕ್ಷಣೆ ನೀಡಲು ಹಲವಾರು ಪ್ರಮುಖ ರೋಗ ನಿರೋಧಕ ಕೋಶಗಳು ಅಪಕ್ವವಾಗಿದ್ದರೂ ಜೀವನದ ಮೊದಲ ದಿನಗಳಲ್ಲಿ ಎನ್ಕೆ ಕೋಶಗಳು ಹೆಚ್ಚು ಹೇರಳ ಆಗಿರುವ ಮತ್ತು ಕ್ರಿಯಾತ್ಮಕ ರೋಗ ನಿರೋಧಕ ಕೋಶಗಳಾಗಿವೆ. ಬಾಲ್ಯದ ಸಾಮಾನ್ಯ ಕಾಯಿಲೆಯಾದ ಇನ್ಫ್ಲೂಯೆನ್ಸ್ ಮತ್ತು ಉಸಿರಾಟದ ಸಿನ್ಸಿಟಿಯಲ್ ವೈರಸ್ ವಿರುದ್ಧ ಎನ್ಕೆ ಸಕ್ರಿಯಗೊಳಿಸುವ ಪ್ರತಿಕ್ರಿಯೆಗಳ ಜರಾಯು ವರ್ಗಾವಣೆಗೆ ತಂಡವು ಇದೇ ರೀತಿಯ ಆದ್ಯತೆಗಳನ್ನು ಕಂಡುಹಿಡಿದಿದೆ ಮತ್ತು ಜರಾಯು ಆಯ್ಕೆಯನ್ನು ನಿಯಂತ್ರಿಸುವಂತೆ ಕಂಡುಬರುವ ಪ್ರತಿಕಾಯದ ಲಕ್ಷಣಗಳನ್ನು ಸಹ ಗುರುತಿಸಿದೆ. ಮುಂದಿನ ಪೀಳಿಗೆಗೆ ನಿರ್ಮಿಸಬಹುದಾದ ವೈಶಿಷ್ಟ್ಯತೆಗಳು ಸುಧಾರಿತ ತಾಯಿಯೊಂದಿಗೆ ಮಗುವಿಗೆ ಪ್ರತಿಕಾಯ ವರ್ಗಾವಣೆಯೊಂದಿಗೆ ಲಸಿಕೆಗಳು ಸಿಗುತ್ತವೆ. ಬಿಜೆಪಿ ಎಂಪಿ ವೀರೇಂದ್ರ ಕುಮಾರ್ ಹಂಗಾಮಿ ಸ್ಪೀಕರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ವೀರೇಂದ್ರ ಕುಮಾರ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತಿತರರು ಉಪಸ್ಥಿತರಿದ್ದರು. ತಿಂಗಳ ನಂತರ ಮನಾಲಿ ಲೇಹ ಹೆದ್ದಾರಿ ಪ್ರವಾಸಿಗರಿಗಾಗಿ ಮುಕ್ತವಾಗಿದೆ.
ಈ ಮಾರ್ಗದಲ್ಲಿ ಪ್ರವಾಸಿಗರ ಸಂಚಾರ ಆರಂಭವಾಗದಾಗಿನಿಂದ ಕಣ್ಮನ ಸೆಳೆಯುವ ವಿಡಿಯೋಗಳು ಮತ್ತು ಚಿತ್ರಗಳು ಸಹ ಹೊರಬರುತ್ತಿವೆ. ರಸ್ತೆ ಎರಡೂ ಬದಿಗಳಲ್ಲಿ ಮಂಜುಗಡ್ಡೆಯಿಂದ ನಿರ್ಮಾಣವಾಗಿರುವ ಗೋಡೆಗಳ ದೃಶ್ಯವನ್ನ ಸ್ಪಷ್ಟವಾಗಿ ಕಾಣಬಹುದು. ಪ್ರವಾಸಿಗರ ಸಂಚಾರಕ್ಕೆ ಈ ಮಾರ್ಗ ತೆರೆಯುವುದರಿಂದ ಪ್ರವಾಸಿಗರಿಗೆ ಲೇಹ ಲಡಾಖ್ ತಲುಪಲು ತುಂಬಾ ಸುಲಭವಾಗಿದೆ. ಇದರಿಂದಾಗಿ ಪ್ರತಿದಿನ ಸಾವಿರಾರು ಪ್ರವಾಸಿಗರು ತಲುಪುತ್ತಾರೆ. ಜೂನ್ 7ರಂದು ಈ ಮಾರ್ಗವನ್ನ ತೆರೆಯಲಾಗಿದ್ದು 4-5 ದಿನಗಳ ನಂತರ ಪ್ರವಾಸಿಗರ ಆಗಮನ ಪ್ರಾರಂಭಿಸಲಾಯಿತು. ಈ ಮಾರ್ಗದಲ್ಲಿ ರೋಹ್ಟನ್ ಪಾಸ್ ಜೊತೆಗೆ ಡಾರ್ವಾ, ಜಿಂಗ್ಜಿಂಗ್ಬರ್ ಮತ್ತು ಬರಾಚಲದಂತಹ ಹಲವಾರು ಪಾಸ್ಗಳು 16,000 ಅಡಿ ಎತ್ತರದಲ್ಲಿವೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಪ್ರಕೃತಿ ಸೌಂದರ್ಯದ ವಿಭಿನ್ನ ನೋಟವನ್ನ ಪಡೆಯುತ್ತಾರೆ. ಚಳಿಗಾಲದ ಸಮಯದಲ್ಲಿ ಹೆದ್ದಾರಿಯಲ್ಲಿ ಹಿಮದ ಗೋಡೆಗಳು ನಿರ್ಮಾಣವಾಗುತ್ತವೆ. ಈ ವೇಳೆ ಸಂಚಾರವನ್ನ ಸುಗಮಗೊಳಿಸುವ ಸಲುವಾಗಿ ರಸ್ತೆಯ ಮೇಲಿನ ಹಿಮ ತೆಗೆಯುವ ಕೆಲಸ ನಿರಂತರವಾಗಿ ಸಾಗುತ್ತಿರುತ್ತದೆ. ಆದರೆ ಈ ಪಾಸ್ಗಳಲ್ಲಿ ಇನ್ನೂ ಹಿಮ ನಿಕ್ಷೇಪಗಳಿವೆ. ಆದ್ದರಿಂದ ಜನರು ಮನಾಲಿ ಲೇಹದಾರಿಯಲ್ಲಿ ಈ ಹೆಚ್ಚಿನ ಹಿಮಪಾತವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ವೈದ್ಯರ ಮೇಲಿನ ಹಲ್ಲೆ ಸಮರ್ಥನೀಯ ಅಲ್ಲ ಹಾಗೂ ವೈದ್ಯರು ಕೂಡ ಶಾಂತಿಯುತವಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿಭಟನೆ ನಡೆಸಬೇಕೆಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ತಮ್ಮ ಖಾಸಗಿ ಖಾತೆಯಲ್ಲಿ ವೈದ್ಯರ ಮುಷ್ಕರ ಕುರಿತು ಟ್ವೀಟ್ ಮಾಡಿರುವ ಅವರು, ವೈದ್ಯರ ಮೇಲಿನ ಹಲ್ಲೆಯನ್ನ ಯಾರೂ ಒಪ್ಪುವುದಿಲ್ಲ, ನಾನು ವೈದ್ಯರ ಮೇಲಿನ ಹಲ್ಲೆಯನ್ನ ಖಂಡಿಸುತ್ತೇನೆ ಎಂದಿದ್ದಾರೆ. ವೈದ್ಯರು ಕರೆ ನೀಡಿರುವ ಪ್ರತಿಭಟನೆ ಶಾಂತಿಯುತವಾಗಿರಲಿ, ಯಾವುದೇ ಸಮಸ್ಯೆಗಳು ಸೃಷ್ಟಿಯಾಗದಂತಾಗಿರಲಿ ಎಂದು, ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತಿರಲಿ ಎಂದು ಮನವಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುನ್ನ ಯುಎಸ್ನಲ್ಲಿ 1,500 ಹೆಚ್ಚು ಜನ ಯೋಗ ಮಾಡಿದರು. 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುನ್ನ ವಾಷಿಂಗ್ಟನ್ ಡಿಸಿಯಲ್ಲಿ ಭಾನುವಾರ ನಡೆದ ಆಚರಣೆಯಲ್ಲಿ 1,500 ಹೆಚ್ಚು ಜನರು ಭಾಗವಹಿಸಿದ್ದರು. ಭಾರತ ಸೈನ್ಯವು ಮಾಜಿ ಸೈನಿಕರ ರ್ಯಾಲಿ ಕಮ್ ಮೆಡಿಕಲ್ ಟ್ರಿಚಿ ಅಭಿಯಾನವನ್ನ ರಾಜೌರಿಯಲ್ಲಿ ಆಯೋಜಿಸಿದರು. ಜಮ್ಮು ಮತ್ತು ಕಾಶ್ಮೀರದ ರಾಜೌರಿಯಲ್ಲಿ ಸ್ಥಳೀಯರಿಗಾಗಿ ಮಾಜಿ ಸೈನಿಕರ ರ್ಯಾಲಿ ಕಮ್ ಮೆಡಿಕಲ್ ಟ್ರಿಚ್ ಅಭಿಯಾನವನ್ನ ಆಯೋಜಿಸಲಾಗಿತ್ತು. यहाँ पे मंजाकोट में आज हम लोगों ने एक्स सर्विसमैन की रैली प्लस वीर नारी के लिए कैंप एंड मेडिकल कैंप और फ्री में उनको मेडिसिंस प्रोवाइड किए, प्लस वो लोग जिनको जो कि रूरल स्टेडियम में काफ़ी इंटीरियर एरिया से हैं जिनको प्रॉपरली मेडिकल केयर नहीं मिल सकती है, उनको हम लोग यहाँ पे फ्री में मेडिसिंस और कुछ ऐसी व्यवस्थाएँ जैसे कि व्हील चेयर्स और कुछ ऐसे इंस्ट्रूमेंट्स जो कि उनके लाइफ में आगे हेल्पफुल हो वो हम उनको प्रोवाइड कराने की पूरी कोशिश कर रहे हैं. ಬಿಹಾರದಲ್ಲಿ ನಿಲ್ಲದ ಎನ್ಸ್ಫಾಲಿಟಿಸ್ ಸ್ಮರಣ ಮೃದಂಗ ಹೆಚ್ಚುತ್ತಲೇ ಇದೆ, ಸಾವಿನ ಸಂಖ್ಯೆ. ಪ್ರತಿನಿತ್ಯ ಈ ಪಿಡುಗಿಗೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದೆ.
ಮುಜಫರ್ಪುರ್ ಸೇರಿದಂತೆ ವಿವಿಧೆಡೆ ಮಾರಕ ಎನ್ಸೆಫಾಲಿಟಿಸ್ ವೈರಾಣು ಸೋಂಕು ಮತ್ತಷ್ಟು ಉಲ್ಬಣಗೊಂಡಿದ್ದು ಮೃತ ಮಕ್ಕಳ ಸಂಖ್ಯೆ ಈಗ 94ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಇನ್ನು 20 ಮಕ್ಕಳನ್ನ ಈ ಹೆಮ್ಮಾರಿ ಆ ಪೋಷಣೆ ತೆಗೆದುಕೊಂಡಿದೆ. 400ಕ್ಕೂ ಹೆಚ್ಚು ಮಕ್ಕಳಿಗೆ ಸೋಂಕು ತಗುಲಿದ್ದು ನಗರದ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಕ್ಕಳಲ್ಲಿ ವೈರಾಣು ಸೋಂಕು ಹಬ್ಬುತ್ತಿರುವುದರಿಂದ ಪೋಷಕರು ಮತ್ತು ಜನರಲ್ಲಿ ಆತಂಕ ಉಂಟಾಗಿದೆ. ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಶ್ರೀಕೃಷ್ಣ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಆರೋಗ್ಯ ವಿಚಾರಿಸಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಹಾಯಕ ಸಚಿವ ಅಶ್ವಿನ್ ಕುಮಾರ್ ಚೌಬೆ ಮತ್ತು ಬಿಹಾರ ಆರೋಗ್ಯ ಸಚಿವ ಮಂಗಲ ಪಾಂಡೆ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬಿಹಾರದಲ್ಲಿ ಎನ್ಸೆಫಾಲಿಟಿಸ್ ಮತ್ತು ಹೈಪ್ಲೋಗ್ಲೈಸಿಮಿಯಾ ಇವುಗಳಿಂದ ಮಕ್ಕಳು ಸಾವಿಗೀಡಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವರು ಮಕ್ಕಳ ರಕ್ಷಣೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ವೈದ್ಯಕೀಯ ಇಲಾಖೆ ಸೂಚನೆ ನೀಡಿದರು. ನಂತರ ಕೇಂದ್ರ ಸಚಿವರು ಉನ್ನತ ಮಟ್ಟದ ಸಭೆ ನಡೆಸಿ ಮಾರಕ ರೋಗ ನಿಯಂತ್ರಣಕ್ಕೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ರಾಜ್ಯ ಆಯೋಗ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ. ಈ ಸೋಂಕಿನಿಂದ ಒಟ್ಟು 94 ಮಕ್ಕಳು ಸಾವಿಗೀಡಾಗಿದ್ದರೆಂದು ರಾಜ್ಯ ಆಯೋಗ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಸಂಜಯ್ ಕುಮಾರ್ ತಿಳಿಸಿದ್ದಾರೆ. ಮುಜಾಫರ್ಪುರ್, ವೈಶಾಲಿ, ಶೋಹಿಯಾರ್, ಪೂರ್ವ ಚಂಪಾರಣ್ ಸೇರಿದಂತೆ 12 ಜಿಲ್ಲೆಗಳ 222 ತಾಲೂಕುಗಳಲ್ಲಿ ಈ ಸೋಂಕು ಕಾಣಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಲೋಕಸಭಾ ಅಧಿವೇಶನ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಡಿವಿ ಸದಾನಂದಗೌಡ, ಪ್ರಹ್ಲಾದ್ ಜೋಶಿ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಭರ್ಜರಿ ಬಹುಮತದೊಂದಿಗೆ ಎರಡನೇ ಬಾರಿ ಅಧಿಕಾರಕ್ಕೇರಿದ ಬಳಿಕ ಇಂದಿನಿಂದ ಮೊದಲ ಲೋಕಸಭಾ ಅಧಿವೇಶನ ಆರಂಭವಾಗಿದ್ದು ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲ ಸಂಸದರು ಲೋಕಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕಾರದ ವೇಳೆ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಿವಿ ಸದಾನಂದಗೌಡ ಅವರು ನಾಲ್ಕನೆಯವರಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಲೋಕಸಭೆಯಲ್ಲಿ ಕನ್ನಡದ ಧ್ವನಿ ಮೊಳಗಿಸಿದರು. ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿ, ಇಬ್ಬರು ಉಗ್ರರ ಹತ್ಯೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ನಸುಕಿನ ಜಾವ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದಾರೆ. ಉಗ್ರರ ಇರುವಿಕೆ ಬಗ್ಗೆ ಮಾಹಿತಿ ಪಡೆದ ರಾಜ್ಯ ಪೊಲೀಸ್ ಸಿಬ್ಬಂದಿಯ ವಿಶೇಷ ಕಾರ್ಯಪಡೆ ಮತ್ತು ರಾಷ್ಟೀಯ ರೈಫಲ್ಸ್ ತಂಡ ಅಚಬಲ್ ಪ್ರದೇಶದ ಬಿದೂರು ಗ್ರಾಮವನ್ನು ಸುತ್ತುವರಿದರು. ಆಗ ಅವಿತು ಕುಳಿತಿದ್ದ ಉಗ್ರರು ಗುಂಡಿನ ದಾಳಿ ನಡೆಸಲಾರಂಭಿಸಿದರು. ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದು ಅವರ ಶವಗಳನ್ನು ಹೊರತೆಗೆಯಲಾಗಿದೆ. ಉಗ್ರರ ನಿಖರ ಗುರುತು ಸಿಕ್ಕಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ನಂತರ ಸಹ ಕೆಲ ಸಮಯ ಗುಂಡಿನ ದಾಳಿ ಮುಂದುವರೆದಿತ್ತು. ನೇಪಾಳದ ಸೋಲು ಖಂಬೋದಲ್ಲಿ ಯೋಗ ದಿನಾಚರಣೆಯ ಮುನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುನ್ನ ನೇಪಾಳದ ಸೋಲುಂಗ್ಖುಂಬು ಎವರೆಸ್ಟ್ ಪರ್ವತ ಇರುವ ದೇಶದಲ್ಲಿ ಜಿಲ್ಲೆಯಲ್ಲಿ ಯೋಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯೋಗ ಕಾರ್ಯಕ್ರಮದಲ್ಲಿ ಎರಡು ದೇಶಗಳ ಜನರು ಭಾಗವಹಿಸಿದರು. ಜೂನ್ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುವುದು. ಸಿದ್ಧ ಆಗುತ್ತೆ.
ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಖಾಸಗಿ ವೈದ್ಯರು ಕರೆ ನೀಡಿರುವ ವೈದ್ಯಕೀಯ ಸೇವೆ ಬೆಳಗಾವಿಯಲ್ಲೂ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ವೈದ್ಯರು, ವೈದ್ಯರ ಮುಷ್ಕರಕ್ಕೆ ಬೆಳಗಾವಿಯಲ್ಲೂ ಬೆಂಬಲ. ತುರ್ತು ಚಿಕಿತ್ಸೆ ಹೊರತುಪಡಿಸಿ ಉಳಿದ ಒಪಿಡಿ ಸೇವೆ ಬಂದ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 24 ಗಂಟೆಗಳ ಕಾಲ ಸೇವೆ ಬಂದ್ ಆಗಿದೆ. ಜಿಲ್ಲೆಯಲ್ಲಿರುವ ಎಲ್ಲ ನರ್ಸಿಂಗ್ ಹೋಮ್, ಕ್ಲಿನಿಕ್, ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಿ ವೈದ್ಯರಿಂದ ಮುಷ್ಕರ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮೈಸೂರು ಶಲ್ಯ ಪಂಚೆ ಕೊಡಗಿನ ಧಿರಿಸು ಧರಿಸಿ ಸಂಸತ್ತಿನಲ್ಲಿ ಮಿಂಚಿದ ಕರ್ನಾಟಕ ಯುವ ಸಂಸದರು. ದೇಶದ ಅಧಿಕಾರದ ಕೇಂದ್ರ ಸ್ಥಾನ ಸಂಸತ್ತಿಗೆ ಪ್ರವೇಶಿಸುವುದೆಂದರೆ ಸಂಭ್ರಮದ ಕ್ಷಣ. ಮೊದಲ ಬಾರಿಗೆ ಪ್ರವೇಶಿಸುವುದೆಂದರೆ ಇನ್ನು ಹೆಚ್ಚಿನ ಪುಳಕವಿರುತ್ತದೆ. ಮೊದಲ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಯುವ ಸಂಸದರ ಪೈಕಿ ಒಬ್ಬರಾಗಿರುವ ಬೆಂಗಳೂರು ದಕ್ಷಿಣ ಕ್ಷೇತ್ರದ ತೇಜಸ್ವಿ ಸೂರ್ಯ ಇಂದು ಕರ್ನಾಟಕದ ಮೈಸೂರಿನ ಗತ ವೈಭವವನ್ನ ಮೆರೆದಿದ್ದಾರೆ. ಮೈಸೂರು ಶೈಲಿಯ ಪಂಚೆ ಶಲ್ಯ ಧರಿಸಿ ತೇಜಸ್ವಿ ಸೂರ್ಯ ಅವರು ಬಂದಿದ್ದು ವಿಶೇಷವಾಗಿತ್ತು. ಸಂಸತ್ ಭವನದ ಒಳಗೆ ಹೋಗುವ ಮುನ್ನ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನನ್ನನ್ನು ಆಯ್ಕೆ ಮಾಡಿದ ಜನರಿಗೆ ವಿನಯಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತಾ ಸಂಸತ್ ಭವನವನ್ನ ಪ್ರವೇಶಿಸುತ್ತಿದ್ದೇನೆ ಎಂದರು. ಸಂಸತ್ ಭವನ ಬಹುದೊಡ್ಡ ಸಂಸ್ಥೆ. ನಮ್ಮ ದೇಶದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಹಣೆಬರಹ ನಿರ್ಧರಿಸುವುದಾಗಿದೆ. ಇಂತಹ ಪವಿತ್ರ ಸ್ಥಳದಲ್ಲಿ ಕುಳಿತು ಭಾರತ ಮಾತೆಯ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಕೊಂಡೊಯ್ಯುವ ಆದರ್ಶದೊಂದಿಗೆ ಸಂಸತ್ನ ಒಳಗೆ ಮತ್ತು ಹೊರಗೆ ಹೋರಾಡುವೆ ಎಂದರು. ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಎರಡನೇ ಬಾರಿಗೆ ಸಂಸದರಾದ ಸಂಸತ್ನಲ್ಲಿ ಈ ಬಾರಿ ಕೊಡವರ ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದರು. ರಜೌರಿಯಲ್ಲಿ ತಾವಿ ನದಿಗೆ ಆರತಿ ಬೆಳಗುವುದು ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ. ತಾವಿ ನದಿಗೆ ಆರತಿ ಮಾಡುವುದು ರಜೌರಿಯಲ್ಲಿ ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ. ಪ್ರವಾಸೋದ್ಯಮ ನಿರ್ದೇಶನಾಲಯ ಜಮ್ಮು ಪೀಸ್ ಸಂಘಟನೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ತಾವಿ ದರ್ಶನ ಆರತಿಯ ಪ್ರದರ್ಶನ ನಡೆಯಿತು. ಪಶ್ಚಿಮ ಬಂಗಾಳದ ಬಿಜೆಪಿ ಸಂಸದನ ಪ್ರಮಾಣ ವಚನದ ವೇಳೆ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. 17ನೇ ಲೋಕಸಭೆಯ ಮೊದಲ ಅಧಿವೇಶನ ಸೋಮವಾರ ಆರಂಭಗೊಂಡಿದ್ದು ನೂತನ 542 ಸಂಸದರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಮೋದಿ ಪ್ರಮಾಣ ವಚನ ಸ್ವೀಕಾರದ ವೇಳೆ ಭಾರತ ಮಾತಾ ಕಿ ಜೈ, ಮೋದಿ ಮೋದಿ ಎಂದು ಬಿಜೆಪಿ ಸಂಸದರು ಹರ್ಷೋದ್ಗಾರ ಮಾಡಿದರೆ, ಪಶ್ಚಿಮ ಬಂಗಾಳದ ಬಿಜೆಪಿಯ ಸಂಸದ ಬಾಬುಲ್ ಸುಪ್ರಿಯೋ ಪ್ರಮಾಣ ವಚನ ಸ್ವೀಕರಿಸಿದಾಗ ಜೈ ಶ್ರೀರಾಮ್ ಘೋಷಣೆ ಲೋಕಸಭೆಯಲ್ಲಿ ಒಳಗಿದೆ. ಕಳೆದ ಲೋಕಸಭಾ ಚುನಾವಣೆಯ ಪ್ರಚಾರದ ನಂತರ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಬಿಜೆಪಿಯ ಜೈ ಶ್ರೀರಾಮ್ ನಡುವೆ ವಿಶೇಷ ಅನುಬಂಧ ಇರುವುದರಿಂದ ಬಿಜೆಪಿ ಸಂಸದರು ಬಾಬುಲ್ ಸುಪ್ರಿಯೋ ಪ್ರಮಾಣ ವಚನ ಸ್ವೀಕಾರದ ವೇಳೆ ತೃಣಮೂಲ ಕಾಂಗ್ರೆಸ್ ಸಂಸದರ ಕಣ್ಣು ಕಾಯಿಸಲೆಂದೇ ಘೋಷಣೆ ಕೂಗುತ್ತಿದ್ದಂತಿತ್ತು. ಪಶ್ಚಿಮ ಬಂಗಾಳದ ಅಸನ್ಸ್ನೋಲ್ ಸಂಸದ ಬಾಬುಲ್ ಸುಪ್ರಿಯೋ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಲು ಸ್ಪೀಕರ್ ಹೇಳುತ್ತಿದ್ದಂತೆ ಬಿಜೆಪಿಯ ಸಂಸದರು ಮೇಜು ಕುಟ್ಟಿ ಶ್ರೀರಾಮನನ್ನ ನೆನಪಿಸಿಕೊಂಡರು. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಇತ್ತೀಚೆಗೆ ರಾಜ್ಯದ 24 ಪರಗಣ ಜಿಲ್ಲೆಯಲ್ಲಿ ಪ್ರವಾಸದಲ್ಲಿದ್ದಾಗ ಕೆಲವರು ಶ್ರೀರಾಮ್ ಘೋಷಣೆನ ಕೂಗಿದ್ದರು. ಅದಕ್ಕೆ ಮಮತಾ ಕಾರ್ನಿಂದ ಕೆಳಗಿಳಿದು ಘೋಷಣೆ ಕೂಗಿದವರನ್ನ ತರಾಟೆಗೆ ತೆಗೆದುಕೊಂಡಿದ್ದರು. ಹಾಯ್ ಬಾಬುಲ್ ಸುಪ್ರಿಯೋ,
having been elected a member of the House of the People, to solemnly affirm that I will bear true faith and allegiance to the Constitution of India, as by law established, that I will uphold the sovereignty and integrity of India, and that I will faithfully discharge the duty upon which I am about to enter. Thank you. ಆಧಾರ್ ಕಾರ್ಡ್ ಮಾಡಿಸಲು ತೆರಳುತ್ತಿದ್ದಾಗ ಭೀಕರ ಅಪಘಾತ, ಒಂದೇ ಕುಟುಂಬದ ನಾಲ್ವರು ದುರ್ಮರಣ. ಆಧಾರ್ ಕಾರ್ಡ್ ಮಾಡಿಸಲು ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ ಮೂವರು ಮಕ್ಕಳು ಹಾಗೂ ಓರ್ವ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥ್ಪುರ ಗ್ರಾಮದ ಬಳಿ ನಡೆದಿದೆ. ಹೊಸಕೋಟೆ ತಾಲೂಕಿನ ಗಿಡ್ಡಪ್ಪನಹಳ್ಳಿ ನಿವಾಸಿಗಳಾದ 5 ವರ್ಷದ ಜೋಯಾ, 8 ವರ್ಷದ ಸಾಜಿಯಾ, 17 ವರ್ಷದ ಸಾನಿಯಾ ಹಾಗೂ 30 ವರ್ಷದ ಹಸೀನಾ ಮೃತ ದುರ್ದೈವಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಧಾರ್ ಕಾರ್ಡ್ ಮಾಡಿಸಲು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಇನ್ನು 7 ಜನರಿಗೆ ಗಂಭೀರ ಗಾಯಗಳಾಗಿದ್ದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಕುರಿತು ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅಕ್ಬರ್ ಅಲಿ ಖಾನ್ ಮಾತನಾಡಿ, ಬೆಳಿಗ್ಗೆ 7 ಗಂಟೆಗೆ ಊರಿಂದ ಜಿಲ್ಲಾ ಕಚೇರಿಗೆ ಆಧಾರ್ ಕಾರ್ಡ್ ಮಾಡಿಸಲು ಹೋಗುತ್ತಿದ್ದಾಗ ಘಟನೆ ನಡೆದಿದೆ. ಒಂದೇ ಕುಟುಂಬದ 4 ಜನರು ಸಾವನ್ನಪ್ಪಿದ್ದು ಇದಕ್ಕೆ ಸರ್ಕಾರ ನೇರ ಹೊಣೆಯಾಗಿದೆ. ಎಲ್ಲಾ ಪಂಚಾಯಿತಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳುವ ವ್ಯವಸ್ಥೆ ಮಾಡದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡುತ್ತಿದ್ದಾರೆ. ಸರಿಯಾದ ಬಸ್ ಸೌಕರ್ಯ ಇಲ್ಲದೆ ಈ ರೀತಿ ಆಟೋದಲ್ಲಿ ಪ್ರಯಾಣಿಸುವ ಸ್ಥಿತಿ ಬಂದಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ದೂರಿದರು. ಪೆಟ್ರೋಲ್ ಸುರಿದು ಮಹಿಳಾ ಪೊಲೀಸ್ ಅಧಿಕಾರಿಗೆ ಬೆಂಕಿ, ಸ್ಥಳದಲ್ಲಿಯೇ ಸಾವು. ಮಹಿಳಾ ಪೊಲೀಸ್ ಅಧಿಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಅಮಾನವೀಯ ಘಟನೆ ಕೇರಳದ ಅಲ್ಪುಪ್ಚ್ ಜಿಲ್ಲೆಯಲ್ಲಿ ನಡೆದಿದೆ. 34 ವರ್ಷದ ಸೌಮ್ಯ ಪುಷ್ಕರನ್ ಸಾವನ್ನಪ್ಪಿರುವ ಮಹಿಳಾ ಪೊಲೀಸ್ ಅಧಿಕಾರಿ. ಈ ಅಧಿಕಾರಿಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ವ್ಯಕ್ತಿ ಕೂಡ ಸಿವಿಲ್ ಪೊಲೀಸ್ ಅಧಿಕಾರಿ ಎಂದು ತಿಳಿದು ಬಂದಿದೆ. ಮಹಿಳಾ ಅಧಿಕಾರಿಗೆ ಬೆಂಕಿ ಹಚ್ಚಿ ಆತ ಕೂಡ ಬೆಂಕಿ ಹಚ್ಚಿಕೊಂಡಿದ್ದಾರೆ. ಪರಿಣಾಮ ಆತನ ದೇಹದ ಮೇಲೆ 50% ಸುಟ್ಟು ಗಾಯಗಳಾಗಿವೆ ಎಂದು ವೈದ್ಯರು ತಿಳಿಸಿದ್ದಾರೆ. ಮೃತ ಮಹಿಳಾ ಪೊಲೀಸ್ ಅಧಿಕಾರಿಗೆ 3 ಮಕ್ಕಳಿದ್ದು ಘಟನೆಗೆ ಏನು ಕಾರಣ ಎಂಬುದು ತಿಳಿದು ಬಂದಿಲ್ಲ. ವೈದ್ಯರ ಮೇಲಿನ ಹಲ್ಲೆ, ಅವಳಿ ನಗರಕ್ಕೂ ತಟ್ಟಿದ ಖಾಸಗಿ ಆಸ್ಪತ್ರೆ ಬಂದ್ ಬಿಸಿ. ಜಿಲ್ಲೆಯ ರೋಗಿಗಳು ಪರದಾಡುವಂತಾಗಿದೆ. ಇನ್ನು ಧಾರವಾಡ ಜಿಲ್ಲೆಯ ಐಎಂಎ ಅಸೋಸಿಯೇಷನ್ ಬಂದ್ಗೆ ಬೆಂಬಲ ಸೂಚಿಸಿದ ಪರಿಣಾಮ ಅವಳಿ ನಗರದ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್ ಆಗಿದ್ದವು. ಈ ಕಾರಣದಿಂದ ರೋಗಿಗಳು ಕಿಮ್ಸ್ನತ್ತ ಮುಖ ಮಾಡಿದ್ದಾರೆ. ಇನ್ನು ಖಾಸಗಿ ಆಸ್ಪತ್ರೆಗಳ ಬಂದ್ ಹಿನ್ನೆಲೆಯಲ್ಲಿ ಕಿಮ್ಸ್ನಲ್ಲಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸಲಾಗಿತ್ತಾದರೂ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ರೋಗಿಗಳು ತೊಂದರೆ ಅನುಭವಿಸುವಂತಾಗಿದೆ. ಈ ಮೂಲಕ ವೈದ್ಯರ ಮುಷ್ಕರದ ಬಿಸಿ ಅವಳಿ ನಗರದ ರೋಗಿಗಳಿಗೆ ತಟ್ಟಿದಂತಾಗಿದೆ. ಇನ್ನು ಸಂಜೆ 6 ಗಂಟೆಯವರೆಗೆ ಖಾಸಗಿ ಆಸ್ಪತ್ರೆ ಒಪಿಡಿಗಳು ಬಂದಿರಲಿವೆ. ಬಂಗಾಳದ ವೈದ್ಯರ ಮೇಲಿನ ಮಾರಣಾಂತಿಕ ಹಲ್ಲೆಯ ಖಂಡಿಸಿ ಧಾರವಾಡದ ಎಸ್ಡಿಎಂ ಆಸ್ಪತ್ರೆ ಒಳಗೊಂಡಂತೆ ಸುಮಾರು 800 ವೈದ್ಯರು, 300 ಕ್ಲಿನಿಕ್ಗಳು ಹಾಗೂ 50 ಆಸ್ಪತ್ರೆಗಳು ಬೆಂಬಲ ಸೂಚಿಸಿ ಪ್ರತಿಭಟನೆ ಮಾಡಿದರು. ಇನ್ನು ಕಿಮ್ಸ್ ಆವರಣದಲ್ಲಿ ಪಿಜಿ ವಿದ್ಯಾರ್ಥಿಗಳು ವೈದ್ಯರ ಮೇಲಿನ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಶಿಕ್ಷೆ ಕೊಡಬೇಕೆಂದು ವೈದ್ಯರ ರಕ್ಷಣೆಗೆ ಕಾನೂನು ರೂಪಿಸಬೇಕೆಂಬ ನಾಮ ಫಲಕಗಳನ್ನು ಹಿಡಿದು ಮೌನ ಪ್ರತಿಭಟನೆ ಮಾಡಿದರು. Thank you.
ಇದು ಈ ಹೊತ್ತಿನ ನ್ಯೂಸ್ ಹೀಗೆ ನೋಡ್ತಾ ಇರಿ.